ಕರ್ನಾಟಕ ಉಚ್ಚ ನ್ಯಾಯಾಲಯ ಏನಿವತ್ತು ಅವ್ರಿಗೆ ಚೀಮಾರಿಯನ್ನು ಕೂಡ ಹಾಕಿದ್ದಾರೆ. ಅವ್ರಿಗೆ ಇನ್ನೂ ಕೂಡ ಜ್ಞಾನ ಬಂದಿಲ್ಲ, ಜ್ಞಾನೋದಯ ಕೂಡ ಆಗಿಲ್ಲ. ಒಬ್ಬ ಅಧ್ಯಕ್ಷರಾಗಿದ್ದಾರೆ, ಒಂದು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಅನೇಕ ಹಿರಿಯರು ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಜ್ಞಾನೋದಯ ಆಗಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಮೇಕೆದಾಟು ಯೋಜನೆ, ಮೇಕೆದಾಟು ಯೋಜನೆ ಭಾಳಷ್ಟು ಭಾಳಷ್ಟು ಒಂದು ಇದಾದಂಥ ವಿಷಯ, ಸೂಕ್ಷ್ಮವಾದಂಥ ವಿಷಯ. ಆ ಸೂಕ್ಷ್ಮವಾದಂಥ ವಿಷಯವನ್ನು ನಾವು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಫಸ್ಟೇ ಅರ್ಥ ಮಾಡ್ಕೊಬೇಕಾಗಿದೆ. ಇವತ್ತು ಇದು ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು, ನಾನು ಇವತ್ತು ನೇರವಾಗಿ ಅವ್ರ ಮೇಲೆ ಹೊಣೆಯನ್ನು ಹೊರಿಸ್ತಾ ಇದ್ದೇನೆ. ನಾಳೆ ಏನಾದರೂ ಮೇಕೆದಾಟು ಯೋಜನಾ ಸ್ಥಗಿತ ಆಗಲಿಕ್ಕೆ ಕಾರಣ ಯಾರಪ್ಪ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷನೇ ನೇರ ಹೊಣೆಯನ್ನು ಹೊರಬೇಕಾಗ್ತದೆ. ಹಾಗಾಗಿ ಅಲ್ಲಿನ ಅಧ್ಯಕ್ಷರಿಗೆ, ಅಲ್ಲಿನ ವಿಪಕ್ಷ ನಾಯಕರು, ಅಲ್ಲಿನ ಎಲ್ಲ ಮುಖಂಡರು ಇದರ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ನಾಳೆ ಏನಾದರೂ ಈ ಮೇಕೆದಾಟು ಯೋಜನೆ ಸ್ಥಗಿತ ಆಗ ಕಾರಣ ಯಾರಪ್ಪ ಅಂದರೆ ಅದು ನೇರ ಹೊಣೆ ಕಾಂಗ್ರೆಸ್ ಪಕ್ಷ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು.